1975 ಜೂನ್ 25ರಂದು ದೇಶಕ್ಕೆ ತುರ್ತು ಪರಿಸ್ಥಿತಿ ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹೇರಲ್ಪಟ್ಟಿತು. ಆಗಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು RSS ಅನ್ನು ನಿಷೇಧ ಮಾಡಿದರು. ಅಂತಹ ಸಂದರ್ಭದಲ್ಲಿ ದೇಶದಲ್ಲಿ ಯಾವುದೇ ಒಂದು ಪರಸ್ಪರ ಮಾತನಾಡಲಿಕ್ಕೂ ಕಷ್ಟ ಆಗುವಂತಹ ಸ್ಥಿತಿ ಇತ್ತು. ಅಂದಿನ ತುರ್ತು ಪರಿಸ್ಥಿತಿಯಲ್ಲಿ ವಿರುದ್ಧ ರಾಷ್ಟ್ರೀಯ ಸಂಸದೀಯ ಸಂಘವನ್ನು ನಿಷೇಧಿಸಲಾಯಿತು. ಅದರ ವಿರುದ್ಧ ಶುರುವಿನಲ್ಲಿ ಎಲ್ಲರೂ ಇಡೀ ದೇಶವೇ ಸ್ತಬ್ಧವಾಗಿತ್ತು. ಯಾವುದೇ ಒಂದು ನ್ಯೂಸು ಸಿಗ್ತಿಲ್ಲಾಯಿತು. ಕ್ರಮೇಣ RSS ಹಿರಿಯ ಕಾರ್ಯಕರ್ತರೆಲ್ಲ ಜೈಲಿನಲ್ಲಿ ನೂಕಲ್ಪಟ್ಟರು. ರಾಜಕೀಯ ಧುರೀಣರನ್ನು ಜೈಲಿಗೆ ತಳ್ಳಲ್ಪಟ್ಟಿತು. ಅಂಥ ಸಂದರ್ಭದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಎಲ್ಲ ಒಂದುಗೂಡಿ ಸರ್ವಾಧಿಕಾರದ ವಿರುದ್ಧ ಹೋರಾಡಲು ಕಾರ್ಯಕರ್ತರು ಕಾರಣರಾದರು. ನಂತರ ಸಂಘವು ಗುಪ್ತಗಾಮಿನಿಯಾಗಿ ದೇಶ ಎಲ್ಲೆಡೆ ಸಾಧಾರಣ ಕಾರ್ಯಕರ್ತರು ಸಂಚರಿಸಿ ಜನಸಾಮಾನ್ಯರನ್ನು ಸಂಘಟನೆಯರಾಗಿ ಹೋರಾಡಲು ಪ್ರೇರೇಪಿಸಿತು. ಅಂಥ ಸಂದರ್ಭದಲ್ಲಿ ನಮಗೂ ಅದರಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತು. ಆ ಸಂದರ್ಭದಲ್ಲಿ ನಮಗೆ ಸತ್ಯಸುದ್ದಿಗಾಗಿ ಕಾಳೆ ಎಂಬ ಪತ್ರಿಕೆಯು ವಿತರಿಸಲ್ಪಡ್ತಿತ್ತು. ಕೆಲವರಿಗೆ ವಿತರಣೆ ನಾನು ಮಾಡಲಿಕ್ಕೆ ಇತ್ತು, ಆದರೆ ನನಗೆ ಪತ್ರಿಕೆ ಎಲ್ಲಿಂದ ಬರ್ತದೆ ಎಂಬುದು ಇವತ್ತಿಗೂ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಭಾಳ ಗುಟ್ಟಾಗಿ ಆಗಬೇಕಷ್ಟೇ ಹೊರತು ಸ್ವಲ್ಪವೂ ಸುದ್ದಿ ಲೀಕ್ ಆಗಬಾರ್ದು. ಆಮೇಲೆ ನಾವು ಕೆಲವಾರು ಕಾರ್ಯಕರ್ತರು ಕಲಾನೆಲೆಯಲ್ಲಿ ಗುಡ್ಡೆಯಲ್ಲಿ ಹೋಗಿ ಭಾರತ್ ಮಾತಾಕ್ಕೆ ಜೈ, ಇಂದಿರಾ ಗಾಂಧಿ ಮುರ್ದಾಬಾದ್ ಇಂತಹ ಶ್ಲೋಕ ದೇಶಭಕ್ತಿ ಶ್ಲೋಕಗಳನ್ನೆಲ್ಲ ಹಾಕ್ತಿದ್ದೇವೆ. ಪೆರ್ಲಪೇಟೆಯಿಂದ ಅಲ್ಲಿಗೆ ಸಾಧಾರಣ ಒಂದು 2 ಪೆರ್ಲಾಂಗ್ ದೂರ ಇದೆ. ಗುಡ್ಡೆ ಹತ್ತಿ ಜನ ಅಲ್ಲಿಗೆ ಓಡ್ತಾ ಬರುವಾಗ ನಾವಲ್ಲಿಂದ ತಪ್ಪಿಸಿ ಉಳ್ತಿದ್ದೇವೆ. ಆಮೇಲೆ ರಾತ್ರಿ ಹೊತ್ತು ಪೇಟೆಯಲ್ಲಿ ವಾಲ್ ಪ್ಲೇಟ್ ಅಂಟಿಸುವ ಕೆಲಸ, ಇಂಥದ್ದೆಲ್ಲ ಕೆಲವು ಕೆಲಸಗಳು ನಮಗೆ ಮೇಲಿನಿಂದ ಸೂಚನೆ ಬಂದು ನಾವು ಮಾಡ್ತಿದ್ದೆವು. ಅಂಥ ಸಂದರ್ಭದಲ್ಲಿ ಸುರಿಗೆ 1-2 ಸಲ ಪ್ಲಾಸ್ಟಿಕ್ ಹಾಕುವ ಗೊತ್ತಾಗಿ ನಮ್ಮನ್ನು ಕಾವಲು ಮಾಡಲಿಕ್ಕೆ ಜನ ಇದ್ದರು ಪೇಟೆಯಲ್ಲಿ. ನಾವು 1-2 ಸಲ ಕೆಲವು ಸಲ ಹೋಗಿ ಪ್ಲಾಸ್ಟಿಕ್ ಹಾಕಲಿಕ್ಕೆ ಬಿಡದೆ ಬಂದದ್ದು ಉಂಟು. ಆಗ ಬಹುಶಃ ನವೆಂಬರ್ 14 ಪ್ಯಾರ್ಕೆ ಭಟ್ರ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಸತ್ಯಾಗ್ರಹ ಇತ್ತು. ಅದರ ವಾರ್ಪೋಸ್ಟನ್ನು ಪೇಟೆಯಲ್ಲೆಲ್ಲ ಹಾಕಿದ್ದೆ, ಕೆಲವು ಅಂಗಡಿಗಳೊಳಗೆಲ್ಲ ಹಾಕಿದೆ. ಹಿರಿಯ ಕಾರ್ಯಕರ್ತರಾದ TRK ಭಟ್ರು ಅವ್ರನ್ನ ಮೀಸಲಾಗಿಯೂ ಅರೆಸ್ಟ್ ಆಯಿತು. ಪೆರ್ಲದಲ್ಲಿ ಅಲ್ಲಲ್ಲಿ ಗುಪ್ತವಾಗಿ RSS ಮೀಟಿಂಗ್ಗಳು ನಡೆಯುತ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೂ ಬೈಠಕ್ಗಳನ್ನು ಮಾಡಿದ್ವಿ. ನಮ್ಮ ಮನೆಯನ್ನು ಆಯ್ಕೆ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ವಿಶಾಲವಾದ ಅಡ್ಕದಲ್ಲಿ ನಮ್ಮದು ಹೆಚ್ಚು ಕಡಿಮೆ ಒಂಟಿ ಮನೆಯಾಗಿತ್ತು. ಯಾರೇ ರಾತ್ರಿ ಹೊತ್ತು ಬಂದರೂ ಪಕ್ಕನೆ ಜನರಿಗೆ ಗೊತ್ತಾಗ್ತಿಲ್ಲ ಇತ್ತು. ಹಾಗೆ ನಮ್ಮಲ್ಲಿ ಬೈಠಕ ಆಗುವಾಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ಸೂಕ್ಷ್ಮವಾಗಿ ನೋಡಿದರೂ ಯಾರಿಗೂ ಗೊತ್ತಾಗುವಾಗ ಇಲ್ಲ ಇತ್ತು. ಎಲ್ಲಿಯಾದರೂ ಪೊಲೀಸ್ ದಾಳಿ ಆದರೆ ನಮ್ಮ ಮನೆಯಿಂದ ಹೊರಹಾಕಿ 8 ದಿಕ್ಕಿನಲ್ಲಿಯೂ ಕಂಪೌಂಡ್ ಹಾರಿ ಹೋಗಲಿಕ್ಕೆ ದಾರಿ ಇತ್ತು. ಕೇರಳದಲ್ಲಿ ಕರೆಂಟ್ ಕೂಡ ಇಲ್ಲದ ಸಂದರ್ಭ ತಿಮ್ಮಿಣಿ ದೀಪದಲ್ಲಿ ಕಾರ್ಯಕ್ರಮಗಳಾಗ್ತಾ ಇತ್ತು. ಕಾರ್ಯಕರ್ತರು ಬಂದವರನ್ನು ನಮ್ಮ ಮನೆಯ ಮೇಲೆ ಮಾಳಿಗೆಯಲ್ಲಿ ಒಂದು ಸಣ್ಣ ಹಾಲ್ ಇತ್ತು, ಅಲ್ಲಿ ಸೇರಿಸಿ ಅಲ್ಲಿಗೆ ಬೈಠಕ್ಕೆ ಎಂಥದ್ದಾಗಿದೆ ಅಂತೇಳಿ ಯಾರಿಗೂ ನನಗೂ ಗೊತ್ತಿಲ್ಲ ಇತ್ತು. ಅಲ್ಲಿ ಸೇರ್ತಾ ಅವರೇ ತೀರ್ಮಾನ ಮಾಡ್ತಾರೆ ಹೋಗ್ತಾರೆ. ನಾನು ದಾರಿ ತೋರಿಸಲಿಕ್ಕೆ ಮಾತ್ರ ಒಂದು ಮಾರ್ಗದರ್ಶಿ ಆಗಿದ್ದೆ ಮಾಳಿಗೆಗೆ ಹೋಗಲಿಕ್ಕೆ. ಮತ್ತು ನನಗೆ ಮನೆಯಲ್ಲಿ ಅಲ್ಲಿಗೆ ಹೋಗಲಿಕ್ಕೆ ದಾರಿ ತೋರಿಸಲಿಕ್ಕೆ ಕೆಳಗೆ ಒಂದು ಚಿಮಣಿಯು, ಅಲ್ಲಿ ಕಾರ್ಯಕರ್ತರಿಗೆ ಸೇರಲಿಕ್ಕೆ ಒಂದು ಚಿಮಣಿಯು, ಅಷ್ಟೇ ಬೆಳಕಿನ ವ್ಯವಸ್ಥೆ ಕೂಡ ಇದ್ದ ಸಂದರ್ಭ ಕಿಟಕಿ ಬಾಗಿಲನ್ನು ಹಾಕಿ ಮೀಟಿಂಗ್ ಆಗ್ತಿತ್ತು. ನನಗೆ ಅಲ್ಲಿಗೆ ಹೋಗಲಿಕ್ಕೆ ದಾರಿ ತೋರಿಸಲಿಕ್ಕೆ ಮಾತ್ರವೇ ಇದ್ದದ್ದು. ಬೈಠಕ್ಕಿನಲ್ಲಿ ಎಂಥ ಕಾರ್ಯಕ್ರಮ ಆಗ್ತದೆ ಅಂತ ನಡೆಯಿತು ನನಗೂ ಕೂಡ ಗೊತ್ತಾಗ್ತಿರಲಿಲ್ಲ, ಅಷ್ಟು ಗುಟ್ಟಾಗಿ ಕಾರ್ಯಕ್ರಮ ನಡೆಯುತ್ತಿತ್ತು. ಅಲ್ಲಿಂದ ಮುಂದೆ ಬಹುಶಃ ನಮ್ಮ ಮನೆಯಲ್ಲಿ ಬೈಠಕ್ಕಾದ ಸುದ್ದಿ ಲೀಕ್ ಆಗಿ ನನ್ನ ಅಣ್ಣನಾದ ಸುಬ್ರಹ್ಮಣ್ಯ ಭಟ್ ಅವರನ್ನು ಬೆದರಿಕ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡಿ ಕಾರಿನಲ್ಲಿ ಕುಳಿತು ಓಡಿಸಿದ್ವಿ. ನನ್ನ ಅಣ್ಣನನ್ನು ನಾನು ಒಂದೇ ಅಂಗಡಿಯಲ್ಲಿ ದುಡಿಯುತ್ತಿದ್ದೆವು. ನಂತರ ನನ್ನನ್ನು ಕೇಳಿ ಬಂದು ನನ್ನನ್ನು ಕರ್ಕೊಂಡು ಹೋದರು. ಆಗ ನಾನು ನನಗೆ ಸಮಯ ಕೊಡಬೇಕು, ನಾನು ಈಗ ಬರ್ತೇನೆ, ಅಂಗಡಿ ಲಾಕ್ ಮಾಡಿ ಮನೆಗೆ ಬೇರೆಗೆ ಕಳಿಸಿ 5 ನಿಮಿಷ ಅಲ್ಲಿ ಬರ್ತೇನೆ ಅಂತ ಹೇಳುವಾಗ ನೀವು ಹೋಗು, ನೀವು 4 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಬಾ ಅಂತ ಹೇಳಿದ್ವಿ. ಹಾಗೆ ನನಗೆ ಸಂಘದಿಂದ ಸೂಚನೆ ಇತ್ತು, ಕರೆದ್ರೆ ಹೋಗಬಾರ್ದು, ಕರ್ಕೊಂಡು ಹೋದರೆ ಮಾತ್ರ ಹೋಗಬೇಕು ಅಂತ ಸೂಚನೆ ಇತ್ತು. ಹಾಗೆ ನನ್ನನ್ನು ಕರೆದ ಕಾರಣ ನಾನು ಹೋಗಲಿಲ್ಲ. ಹಾಗಾಗಿ ನಾನು ಅರೆಸ್ಟಿಗಿಂತ ತಪ್ಪಿದ್ದೇನೆ. ಆಮೇಲೆ
ಇಲ್ಲಿ ಟೈಲರ್ ಬಾಲಕೃಷ್ಣ ಅರೆಸ್ಟ್ ಆದರು. ಅವರಿಗೆ ತುಂಬ 38 ಸ್ಟೇಷನ್ನಲ್ಲಿ ಸಿಕ್ಕಿದೆ. ಹಾಗೆ ಅಲ್ಲಿ ನನ್ನ ಮೇಲೆ ತುಂಬ ಗುಮಾನಿ ಉಂಟು, ನನ್ನನ್ನು ಅರೆಸ್ಟ್ ಆಗುತ್ತೆ ಅಂತೇಳಿ ನನ್ನನ್ನು ಅಡಗಲಿಕ್ಕೆ ಟೈಲರ್ ಬಾಲಕೃಷ್ಣ ಹೇಳಿದರು. 21ನೇ ಇಸ್ವಿನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಗೆದ್ದ ಮೇಲೆ ಮತ್ತು ಬಾಂಗ್ಲಾದೇಶದ ವಿಮೋಚನೆ ಆದಮೇಲೆ ಇಂದಿರಾ ಗಾಂಧಿಗೆ ಒಂದು ಡೆಮಿ ಗಾಡ್ ಅಥವಾ ಒಂದು ಆರಾಧ್ಯ ದೈವ ಅನ್ನೋ ಒಂದು ಇದು ಬಂದ್ಬಿಡ್ತು. ಅವರು ನಮ್ಮನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದರು. ಅವರ ನಾಯಕತ್ವದ ಕೆಳಗಡೆ ಬೇರೆ ಕಾಂಗ್ರೆಸ್ಸಿನ ಯಾವ ಯಾವಂಥ ಮುಖ್ಯಮಂತ್ರಿಗಳು ಮಂತ್ರಿಗಳು ಇತ್ಯಾದಿ ಎಲ್ಲ ಇದ್ದರು. ಮತ್ತು ಇವರದೆಲ್ಲ ಸರ್ಕಾರಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿತ್ತು ಅದೆಲ್ಲ ತೀರಾ ಜನರು ತಡ್ಕೊಳಕ್ಕಾಗದೇ ಇರೋಷ್ಟು ಲಂಚ ರುಷುವತ್ತು ತಾಂಡವಾಡ್ತಾ ಇತ್ತು. ಎಲ್ಲ ಕಾರ್ಯಗಳಿಗೂ ಲಂಚ ಇಲ್ಲದೆ ಏನೂ ಕೆಲಸ ಆಗಲ್ಲ ಅನ್ನೋ ಮಟ್ಟ ಬಂದಿತ್ತು. ಈ ಇಂಥ ಪರಿಸ್ಥಿತಿ ವಿರುದ್ಧ ಯಾವಾಗಲೂ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಯುವಕರು ಹೋರಾಟ ಮಾಡೋ ಪ್ರವೃತ್ತಿ ಇವಾಗೆಲ್ಲ ಇತಿಹಾಸದಿಂದಲೂ ಇಟ್ಕೊಂಡು ಬಂದಿದ್ದರು. ಆವಾಗ ಈ ಇಂದಿರಾ ಗಾಂಧಿಯವರ ಸರ್ವಾಧಿಕಾರಿ ನಡವಳಿಕೆ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಜಯಪ್ರಕಾಶ್ ನಾರಾಯಣ್ ಅವರು ಒಂದು ಆಂದೋಲನ ಮಾಡೋಣ ಅಂಥೇಳಿ ಕರೆ ಕೊಟ್ಟರು. ಇದಕ್ಕೆ ಹಿಂದೆ ಗುಜರಾತ್ ನವನಿರ್ಮಾಣ ಸಮಿತಿ ಅಂಥೇಳಿ ಗುಜರಾತ್ನಲ್ಲಿ ಕೂಡ ಆಗಿನ ಮುಖ್ಯಮಂತ್ರಿ ಆಗಿದ್ದಂಥ ಚಿಮನ್ಭಾಯ್ ಪಟೇಲ್ ಅವ್ರ ವಿರುದ್ಧನೂ ಒಂದು ಆಂದೋಲನ ನಡೆದಿತ್ತು. ಅದಾದಮೇಲೆ ಬಿಹಾರ್ನಲ್ಲಿ ಶುರುವಾದಂಥ ಈ ಆಂದೋಲನ ಇಡೀ ದೇಶವ್ಯಾಪಿಯಾಗಿ ಅದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ರೈಲ್ವೆ ಮೆನ್ಸ್ ಫೆಡರೇಷನ್ನಿಂದ ಹಿಡಿದು ಅದರ ನಾಯಕತ್ವ ಜಾರ್ಜ್ ಫರ್ನಾಂಡಿಸ್ ಅವ್ರದ್ದು, ಏರ್ ಇಂಡಿಯಾದ ಎಂಟೈರ್ ಸ್ಟಾಫ್, ಎಲ್ಲ ಥರ ಸಂಘ ಸಂಸ್ಥೆಗಳು, ಟ್ರೇಡ್ ಯೂನಿಯನ್ಗಳು ಎಲ್ಲರೂ ಕೂಡ ಪೂರ್ತಿ ಸಹಕಾರ ಕೊಟ್ಟು ಇಂದಿರಾ ಗಾಂಧಿ ವಿರುದ್ಧ ಒಂದು ದೊಡ್ಡ ಜನಾಂದೋಲನ ನಡೀತಾ ಇತ್ತು. ಎಲ್ಲ ರಾಜ್ಯಗಳಿಗೂ ಜಯಪ್ರಕಾಶ್ ನಾರಾಯಣ್ ಅವರು ಪ್ರವಾಸ ಮಾಡಿ ಈ ಸರ್ಕಾರದ ವಿರುದ್ಧ ಅಂದರೆ ಇಂದಿರಾ ಗಾಂಧಿಯವರ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಆಂದೋಲನ ನಡೆಸ್ತಾ ಇದ್ರು. ಇದೇ ಸಮಯದಲ್ಲಿ ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ನಿಂತಾಗ ಕೆಲವು ಮ್ಯಾಲ್ ಪ್ರಾಕ್ಟೀಸಸ್, ಚುನಾವಣೆಯಲ್ಲಿ ಕೆಲವು ಕಾನೂನಿನ ರೀತಿಯ ಮಾಡಬಾರ್ದಂಥ ಕೆಲಸಗಳನ್ನು ಮಾಡಿದ್ದಾರೆ ಅಂಥೇಳಿ ಅವರ ಮೇಲೆ ಒಂದು ಮೊಕದ್ದಮೆ ನಡೀತಾ ಇತ್ತು. ಆ ಮೊಕದ್ದಮೆಯಲ್ಲಿ ಇಂದಿರಾ ಗಾಂಧಿಯವರು ಸೋತರು. ಆವಾಗ ಅವರು ತಕ್ಷಣ ಪ್ರಧಾನಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಬೇಕಾಗಿ ಬಂತು. ಅವರು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಆವಾಗ ಕೆಲವು ಹಿತಾಸಕ್ತಿಗಳ ಉಪದೇಶಕ್ಕೆ ಮಾರು ಹೋಗಿ ಅವರು ತುರ್ತು ಪರಿಸ್ಥಿತಿನ ಘೋಷಣೆ ಮಾಡುವಂಥ ಪರಿಸ್ಥಿತಿ ಬಂತು. ಆವಾಗ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಎಲ್ಲ ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ಮಟ್ಟ ಹಾಕಿ ಹಲವಾರು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಯಪ್ರಕಾಶ್ ನಾರಾಯಣನಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿಯವರಿಂದ ಹಿಡಿದು ಮುರಾರ್ಜಿ ದೇಸಾಯಿ ಅಂತ ಮಹಾನ್ ಮುತ್ಸದ್ದಿಯಿಂದ ಹಿಡಿದು ರಾಜ್ಯದಲ್ಲೂ ಕೂಡ ರಾಮಕೃಷ್ಣ ಹೆಗಡೆ ಇಂತಿಂಥ ಎಲ್ಲ ನಾಯಕ ಎಲ್ಲರನ್ನು ಯಾವ ಕಾರಣನೂ ಕೊಡದೆ ಜೈಲಿಗೆ ತಳ್ಳಿದ್ರು. ಆವಾಗ ಜನರಿಗೆ ಈ ಇಂದಿರಾ ಗಾಂಧಿಯವರ ಸರ್ಕಾರದ ವಿರುದ್ಧ ಆಂದೋಲನ ಮಾಡದೆ ಬೇರೆ ದಾರಿ ಇರಲಿಲ್ಲ. ಇದನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಗಸಂಸ್ಥೆಗಳು, ಅದರಲ್ಲಿ ಒಂದು ಭಾಗ ಆಗಿದ್ದಂಥ ವಿದ್ಯಾರ್ಥಿ ಪರಿಷತ್ತಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ.